ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಹೈಕೋರ್ಟ್ ಅಲ್ಲಿ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಸೊ ಈ ಹುದ್ದೆಗೆ ಬೇಕಾದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೀವು ಈ ಮೊದಲನೇ ಬಾರಿಗೆ ನಮ್ಮ ಈ ಚಾನೆಲ್ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ಎಲ್ಲ ರಿಕ್ರೂಟ್ಮೆಂಟ್ ರಿಲೇಟೆಡ್ ಮಾಹಿತಿಯನ್ನು ನಾವು ಹಾಕಿರ್ತೇವೆ ಸ್ನೇಹಿತರೆ. ಸೊ ನೀವು ಫೇಸ್ಬುಕ್ಕಲ್ಲಿ ಕೂಡ ನೀವು ಎಲ್ಲ ಮಾಹಿತಿಗಳನ್ನು ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಪೇಜಲ್ಲಿ ಕಾಣ್ತಕ್ಕಂಥ ಸೊ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಿಂದ ಸೊ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ನೋಟಿಫಿಕೇಶನನ್ನು ಸೊ ನೀಡಲಾಗಿದೆ ಸ್ನೇಹಿತರೆ. ಈ ನೋಟಿಫಿಕೇಶನನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ಡಿಸ್ಟಿಕ್ ಕೋರ್ಟಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಶೀಘ್ರ ಲಿಪಿಗಾರ ಅಂತ. ಸೊ ಈ ಹುದ್ದೆಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಕರೆಯಲಾಗಿದೆ ಸ್ನೇಹಿತರೆ. ಸೊ ಈ ಆನ್ಲೈನ್ ಅರ್ಜಿ ಪ್ರಾರಂಭವಾಗುವಂಥ ದಿನಾಂಕ ಬಂದ್ಬಿಟ್ಟು 23/12/2019, ಕೊನೆಯ ದಿನಾಂಕ ಬಂದ್ಬಿಟ್ಟು 21/2020. ಸ್ನೇಹಿತರೆ, ನೀವು district.ecourts.gov.in ಚಿಕ್ಕಮಗಳೂರು ಆನ್ಲೈನ್ ರಿಕ್ರೂಟ್ಮೆಂಟ್ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು 5. ವೇತನ ಶ್ರೇಣಿ ಈ ರೀತಿಯಾಗಿದೆ, 27,650 ಸೊ 2,650 ಈ ರೀತಿಯಾಗಿರುತ್ತೆ. ಸೊ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ, ಪರಿಶಿಷ್ಟ ಜಾತಿ ಇತರೆಯಲ್ಲಿ 1, ಪರಿಶಿಷ್ಟ ಪಂಗಡ ಮಹಿಳೆ 1, ಇತರೆಯಲ್ಲಿ 1, ಟೋಟಲ್ಲು 2, ಮತ್ತು 2A ಇತರೆಯಲ್ಲಿ 1 ಅಂದರೆ ಒಟ್ಟು 1, 3B ಮಹಿಳೆ 1. ಸೊ ಒಟ್ಟು ಮಹಿಳಾ ವಿಭಾಗದಲ್ಲಿ 2 ಹುದ್ದೆಗಳಿವೆ, ಸೊ ಇತರೆಯಲ್ಲಿ 3 ಹುದ್ದೆಗಳು, ಒಟ್ಟು ಟೋಟಲ್ ಬಂದ್ಬಿಟ್ಟು 5 ಹುದ್ದೆಗಳಿವೆ. ಇನ್ನು ಈ ಹುದ್ದೆಗೆ ಬೇಕಾದಂಥ ಶೈಕ್ಷಣಿಕ ವಿದ್ಯಾರ್ಥಿ ಈ ರೀತಿಯಾಗಿದೆ, SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅದರ ಜೊತೆಯಾಗಿ ಬೆರಳಚ್ಚು ಏನು ವಿಷಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯನ್ನು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸ್ನೇಹಿತರೆ. ಅಥವಾ ಸೊ ನೀವು ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯದಲ್ಲಿ ಡಿಪ್ಲೊಮಾ ಪದವಿ ಕೂಡ ನೀವು ಅದರಲ್ಲಿ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಇನ್ನು ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು 18, ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 35. 2A, 2B, 3A, 3B ಮೂವತ್ತೆಂಟು ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ 40 ನೀಡಲಾಗಿದೆ. ಇನ್ನು ಅರ್ಜಿಯ ವಿಧಾನ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಸೇರಿದಂಥ ಅಭ್ಯರ್ಥಿಗಳಿಗೆ 100 ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 50 ಏನು ಅರ್ಜಿಯ ಶುಲ್ಕವನ್ನು ನೀಡಿದ್ದಾರೆ. ಈ ಮೇಲೆ ತಿಳಿಸಿದಂಥ ಅರ್ಜಿಯ ಶುಲ್ಕವನ್ನು ಈ ರೀತಿಯಾಗಿ ನೀವು ತುಂಬಬೇಕಾಗತ್ತೆ ಸ್ನೇಹಿತರೆ. ಸೊ district.ecourt.gov.in ಚಿಕ್ಕಮಗಳೂರು ಆನ್ಲೈನ್ ರಿಕ್ರೂಟ್ಮೆಂಟ್ ಸೊ ಈ ಲಿಂಕ್ ಥ್ರೂ ಹೋಗ್ಬಿಟ್ಟು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ಆನ್ಲೈನಲ್ಲಿ ಅದನ್ನು ಭರ್ತಿ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕು, ಅಂದರೆ ಪ್ರಿಂಟೌಟ್ ತೊಗೊಬೇಕು. ತೊಗೊಂಬಿಟ್ಟು SBIದ ಯಾವುದಾದ್ರೂ ಶಾಖೆಗೆ ಹೋಗ್ಬಿಟ್ಟು ಸೊ ನೀವು ಇದನ್ನು ತುಂಬಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಮನಿ ಆರ್ಡರ್ ಮಾಡೋದಾಗಲಿ ಇನ್ನಿತರ ಯಾವುದೇ ವಿಧಾನದಿಂದ ಸೊ ನೀವು ಇದನ್ನು ಕಳಿಸಿದ್ರೂ ಕೂಡ ಅವರು ತೆಗೆದುಕೊಳ್ಳಲ್ಲ ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ನಿಮ್ಮದು ಏನು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಸೊ ಅದ್ರ ಜೊತೆಗೆ ನಿಮ್ಮದು ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದನ್ನು 1:5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಸ್ನೇಹಿತರೆ. ಈ ಅರ್ಹತಾ ಪರೀಕ್ಷೆ 100 ಅಂಕದ್ದಾಗಿದ್ದು ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನಾದರೂ ನೀವು ಪಡೆದುಕೊಳ್ಳಲೇಬೇಕಾಗಿರುತ್ತೆ. ಸೊ ಅದ್ರ ಜೊತೆಯಾಗಿ ನೀವು ಏನು ರಿಕ್ರೂಟ್ಮೆಂಟ್ಗೆ ನೀವು ಪಾಸ್ ಆದರೂ ಕೂಡ ಸೊ ನಿಮ್ಮದು 2 ಕಾಲ ಏನಾಗಿರುತ್ತೆ ಅಂದರೆ ನಿಮ್ಮದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರದಲ್ಲಿ ನಿಮ್ಮನ್ನ ಕನ್ಫರ್ಮೇಷನ್ ಮಾಡ್ಕೊತಾರೆ. ಇನ್ನು ಈ ರಿಕ್ರೂಟ್ಮೆಂಟ್ನ ವಿಶೇಷತೆ ಏನಂದರೆ ಸೊ ಇಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳು ಪಿಂಚಣಿಯನ್ನು ಪಡ್ಕೊತಾರೆ, ಅಂದರೆ ಸೊ ಈ ರಿಕ್ರೂಟ್ಮೆಂಟ್ಗೆ ಪಿಂಚಣಿಯ ಸೌಲಭ್ಯವನ್ನು ನೀಡಲಾಗುತ್ತೆ ಸ್ನೇಹಿತರೆ.
ಇನ್ನು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ನೀವು ಮೊಬೈಲ್ ಸಂಖ್ಯೆಯನ್ನು ನೀಡಬೇಕಾಗಿರುತ್ತೆ, ಅದರ ಜೊತೆಗೆ ಇಮೇಲ್ ಐ ಡಿ ಕೂಡ ನೀಡಲಾಗುತ್ತೆ. ನಿಮ್ದು ಯಾವುದೇ ಒಂದು ನೋಟಿಫಿಕೇಶನ್ ಕಳಿಸೋದಾದರೆ, ನಿಮಗೆ ಇಂಟಿಮೇಷನ್ ಮಾಡೋದಾದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಅಥವಾ ಇಮೇಲ್ಗೆ ಮೇಲ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಯೂಸ್ ಮಾಡ್ತಿರುವಂತಹ ಡೈಲಿ ಯೂಸ್ ಮಾಡ್ತಿರೋಂಥ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿಯನ್ನು ನೀಡಬೇಕಾಗಿರುತ್ತೆ. ಅದರ ಜೊತೆಯಾಗಿ ನಿಮ್ಮದು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗತ್ತೆ. ಇನ್ನು ಭಾವಚಿತ್ರ ಯಾವ ರೀತಿಯಾಗಿರ್ಬೇಕಂತಂದ್ರೆ 5 cm ಉದ್ದ, 3.6 cm ಅಗಲವುಳ್ಳದ್ದಾಗಿರ್ಬೇಕು. ಸೊ ಅದರದ್ದು ಮೆಮೊರಿ ಬಂದ್ಬಿಟ್ಟು 50 KB ಆಗಿರ್ಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಸಿಗ್ನೇಚರ್ ಮಾಡ್ತಿರಲ್ಲ, ಸೊ ಆ ಸಿಗ್ನೇಚರ್ದು 2.5 cm ಉದ್ದ ಇರಬೇಕು, 7.5 cm ಅಗಲ ಇರಬೇಕು. ಅದರ ಮೆಮೊರಿ ಬಂದ್ಬಿಟ್ಟು 26 KB ಇರುತ್ತೆ ಸ್ನೇಹಿತರೆ. ನೀವು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ತೊಗೊಂಡ್ಬಿಟ್ಟು ಬಿಳಿ ಹಾಲ್ ಮೇಲೆ ಬರೆದ್ಬಿಟ್ಟು ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಶುಲ್ಕವನ್ನು ಪಾವತಿಸ್ತಿರಲ್ಲ, ಸೊ ಎಲ್ಲ ಒಂದು ಕರೆಕ್ಟಾಗಿದೆ ಇಲ್ಲೋ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಸೊ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ತೆಗೆದಿಟ್ಕೊಂಬಿಡಿ. ಅಂದರೆ ಈ ಏನು ಪ್ರಕ್ರಿಯೆಗಳು ಎಲ್ಲ ಮುಗಿಯೋವರೆಗೂ ಸೊ ನಿಮ್ಮ ಹತ್ರ ಅದು ಡಾಕ್ಯುಮೆಂಟ್ಸ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಅರ್ಜಿ ಸಲ್ಲಿಸಿದ ನಂತರದಲ್ಲಿ ನೀವು ಏನು ಅರ್ಜಿಯ ಶುಲ್ಕವನ್ನು ಏನು ಪಾವತಿಸಿರ್ತಿರಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ನಿಮಗೆ ಮತ್ತೆ ಕೊಡೋದಿಲ್ಲ. ಇನ್ನು ರೈಟಿಂಗ್ ಎಕ್ಸಾಮ್ ಮತ್ತು ಏನು ನಿಮ್ಮದು ಟೈಪಿಂಗ್ ಟೆಸ್ಟ್ ಏನಿದೆ ಅಲ್ಲ, ಅದು ಮುಗಿದ ನಂತರ ನಿಮಗೆ ಏನು ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಸಂದರ್ಶನದ ರೀತಿ ಏನೇನಿದೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ನೋಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಕೊಟ್ಟಿರುವಂಥ SM ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಯಾವುದೇ ಇಂಟಿಮೇಷನ್ಸ್ ಬರೋದಿಲ್ಲ ಸ್ನೇಹಿತರೆ. ಇನ್ನು ಮೌಖಿಕ ಪರೀಕ್ಷೆಗೆ ಏನು ಹೋಗ್ತಿರಲ್ಲ, ಸೊ ಆ ಸಂದರ್ಭದಲ್ಲಿ ನೀವು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ಅಂದರೆ ಸೊ ನೀವು ಅರ್ಜಿ ಹಾಕುವಾಗ ಜನ್ಮ ದಿನಾಂಕ ತೋರಿಸ್ಲಿಕ್ಕೆ SSLC ಸರ್ಟಿಫಿಕೇಟ್ ನೀಡಿರ್ತೀರಾ, ಸೊ ಇದ್ರ ಜೊತೆಗೆ ಏನು ಶೀಘ್ರ ಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಗೆ ಕುರಿತಾದಂಥ ಪ್ರಮಾಣ ಪತ್ರಗಳನ್ನು ಅಥವಾ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ಸ್ಗಳನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಿರ್ತೀರಾ, ಸೊ ಆ ಎಲ್ಲ ನೀಡಿದಂತಹ ಮಾಹಿತಿಗಳು ಏನಿದವು ಸೊ ವೆರಿಫಿಕೇಷನ್ ಮಾಡ್ಕೊತಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಚಿಕ್ಕಮಗಳೂರು ಡಿಸ್ಟಿಕ್ ಕೋರ್ಟಲ್ಲಿ ಕರೆದಿರುವಂತಹ ಸ್ಟೆನೋಗ್ರಾಫರ್ ಹುದ್ದೆಗೆ ಕುರಿತಂಥ ಡಿಟೇಲ್ ಆದ ಮಾಹಿತಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಬೇರೆ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ. ನೀವು ಇದನ್ನು ಅಪ್ಲಿಕೇಬಲ್ ಇದ್ದರೆ ಅಪ್ಲಿಕೇಶನನ್ನು ಆದಷ್ಟು ಬೇಗ ಹಾಕಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದಕ್ಕೆ ಅರ್ಹರಾಗಿದ್ದರೆ ಅವ್ರಿಗೆ ಕೂಡ ಸೊ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.